ಸಿಎಂ ಸಿದ್ದರಾಮಯ್ಯ ಅವರ ಪದತ್ಯಾಗಕ್ಕೆ ಆಗ್ರಹಿಸಿ ಇವತ್ತು ಬೃಹತ್ ಪಾದಯಾತ್ರೆಗೆ ದೋಸ್ತಿಗಳು ಚಾಲನೆ ಕೊಟ್ಟಿದ್ದಾರೆ ಹಾಗಾದ್ರೆ ಏಳು ದಿನಗಳ ಕಾಲ ಎಷ್ಟು ಕಿಲೋಮೀಟರ್ ತನಕ ಈ ಪಾದಯಾತ್ರೆ ಸಾಗತ್ತೆ ಸರ್ಕಾರಕ್ಕೆ ಎಷ್ಟು ಮಟ್ಟಿಗೆ ಇದು ಮುಜುಗರ ತರುವಲ್ಲಿ ಯಶಸ್ವಿಯಾಗಿದೆ ಹಾಗೂ ದೋಸ್ತಿಗಳ ಸಮನ್ವಯತೆ ಇಡೀ ಪಾದಯಾತ್ರೆಯುದ್ದಕ್ಕೂ ಹೇಗೆ ಕಂಡುಬಂತು ಡೀಟೇಲ್ಸ್ ನೋಡೋಣ ಬನ್ನಿ ದೋಸ್ತಿ ನಾಯಕರ ಮೂಡ ಯಾತ್ರೆ ಬೆಂಗಳೂರು ಟು ಮೈಸೂರಿಗೆ ಕಾಲ್ನಡಿ ಸಿಎಂ ಸಿದ್ದು ರಾಜೀನಾಮೆಗೆ ಬಿಗಿಪಟ್ಟು ಮೂಡಾ ನಿವೇಶನ ಹಂಚಿಕೆ ಹಗರಣ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲವನ್ನೇ ಎಬ್ಬಿಸಿದೆ ಸಿಎಂ ವಿರುದ್ಧ ಬಿಜೆಪಿ ಜೆಡಿಎಸ್ ಮೂಡಾ ಪ್ರಕರಣವನ್ನು ಅಸ್ತ್ರವಾಗಿ ಬಳಸಿಕೊಂಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಬೆಂಗಳೂರಿನಿಂದ ಮೈಸೂರಿನವರೆಗೂ ಪಾದಯಾತ್ರೆ ಆರಂಭಿಸಿದೆ ಕೆಂಗೇರಿಯ ನೈಸ್ ಜಂಕ್ಷನ್ ಬಳಿ ಇರುವಂತಹ ಕೆಂಪಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪಾದಯಾತ್ರೆಗೆ ಚಾಲನೆ ಕೊಟ್ಟರು ಕಹಳೆ ಓದಿ ನಗಾರಿ ಬಾರಿಸುವ ಮೂಲಕ ಪಾದಯಾತ್ರೆಯನ್ನ ಆರಂಭ ಮಾಡಲಾಯಿತು ಸಿದ್ದರಾಮಯ್ಯ ರಾಜೀನಾಮೆ ನಿಶ್ಚಿತ ಮಾಜಿ ಸಿಎಂ ಯಡಿಯೂರಪ್ಪ ಬಾಂಬ್ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೋಸ್ತಿ ನಾಯಕರು ವಾಗ್ದಾಳಿ ನಡೆಸಿದರು ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್ ಅಂತಹ ಸರ್ಕಾರವನ್ನ ಬುಡ ಸಮೇತ ಕಿತ್ತು ಹಾಕಬೇಕು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ತನಕ ನಮ್ಮ ಹೋರಾಟ ನಿಲ್ಲ ಪಾದಯಾತ್ರೆ ಮೈಸೂರು ತಲುಪುವವರೆಗೂ ಒಂದು ವಿಕೆಟ್ ಪತನ ಹಾಕುವುದು ಗ್ಯಾರಂಟಿ ಅಂತ ಹೊಸ ಬಾಂಬ್ ಸಿಡಿಸಿದ್ರು ಒಂದು ಐತಿಹಾಸಿಕ ಒಂದು ಪಾದಯಾತ್ರೆಯನ್ನ ಮೈಸೂರುವರೆಗೆ ಬೆಂಗಳೂರಿಂದ ಮೈಸೂರುವರೆಗೂ ಹಮ್ಮಿಕೊಂಡಿದ್ದೇವೆ ಪ್ರತಿಯೊಂದು ಕಡೆ ಒಂದು ಎಂಟತ್ತು ಸಾವಿರ ಜನ ಪ್ರತಿ ಕ್ಷೇತ್ರದಲ್ಲಿ ಸೇರ್ತಾರೆ ಬಹುಶಃ ಸಿದ್ದರಾಮಯ್ಯನವರ ಇದು ಕೊನೆಯ ಒಂದು ಅವಕಾಶ ಅವರೇ ನೈತಿಕಾಣಿ ಹೊತ್ತು ರಾಜೀನಾಮೆ ಕೊಟ್ರೆ ಅವ್ರಿಗೂ ಗೌರವ ಬರುತ್ತೆ ಪಕ್ಷಕ್ಕೂ ಗೌರವ ಬರುತ್ತೆ ಇಲ್ಲ ಅಂದ್ರೆ ಸಹಜವಾಗಿಯೇ ಅವ್ರ ಮೇಲೆ ಕ್ರಮ ತಗೊಳ್ಳೋದು ಅನಿವಾರ್ಯ ಆಗಬಹುದು ಯಾತ್ರೆಗೆ ಯಾವುದೇ ಒತ್ತಡ ಇಲ್ಲ ಯಾವ ಸಮಯದಲ್ಲಿ ಯಾವ ನಿರ್ಧಾರ ಕೈಗೊಳ್ಳಬೇಕು ಕೈಗೊಂಡಿದ್ದೀನಿ ಈ ಸರ್ಕಾರ ಸಂಪೂರ್ಣ ಭ್ರಷ್ಟಾಚಾರದಿಂದ ಕೂಡಿದೆ ಸಿಎಂ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆಗ್ರಹಿಸಿದರು ಒಂದು ಪಾದಯಾತ್ರೆಯ ಹಿನ್ನೆಲೆಯ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿವೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದ ನಂತರ ಅತ್ಯಂತ ಜನ ಸರ್ಕಾರ ಪ್ರಾಮಾಣಿಕವಾದ ಕೆಲಸವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಇವತ್ತು ನಾಡನ್ನ ಇವತ್ತು ಸಂಕಷ್ಟಕ್ಕೆ ದುಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಯಾವುದೇ ರೀತಿಯ ಕ್ರಮಗಳಿಲ್ಲದೆ ಇರತಕ್ಕಂಥದ್ದು ಗೂಡಾದಲ್ಲಿ ಆಗಿರ್ತಕ್ಕಂಥ ಹಗರಣ ಇರಬಹುದು ಇನ್ನು ಹಲವಾರು ವಿಷಯಗಳನ್ನು ಒಳಗೊಂಡಂತೆ ಈ ಪಾದಯಾತ್ರೆಯ ಒಂದು ಪ್ರಮುಖವಾದ ಅಂಶಗಳಿದ್ದಾವೆ ಕೆಂಗೇರಿಯಿಂದ ಮೈಸೂರವರೆಗೂ ಎರಡೂ ಪಕ್ಷದ ಕಾರ್ಯಕರ್ತರುಗಳು ಎಷ್ಟೇ ದೊಡ್ಡ ಮಟ್ಟದಲ್ಲಿ ಇವತ್ತು ಯಾವುದೇ ಬಿರುಗಾಳಿ ಬರಲಿ ಮಳೆ ಬರಲಿ ಚಳಿ ಇರಲಿ ಬಿಸಿಲಿರ್ಲಿ ಇವ್ಯಾವಕ್ಕೂ ಕೂಡ ಜಗ್ಗಿಸ್ತೀರಾ ಇವನ್ನ ತಾರ್ತಿಕ ಅಂತ್ಯಕ್ಕೆ ಇವತ್ತು ತಗೊಂಡೋಗ್ತಕ್ಕಂಥದ್ದೇ ಇವತ್ತು ಎರಡೂ ಪಕ್ಷದ ಮೂಲ ಗುರಿ ಅಂತಕ್ಕಂಥದನ್ನ ಹೇಳ್ತಾ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಇವತ್ತು ಹಗರಣ ಆಗಿದೆ ಅಂತಕ್ಕಂಥದನ್ನ ಇವತ್ತು ಅವರೇ ಅಧಿವೇಶನದಲ್ಲಿ ಒಪ್ಕೊಂಡಿದ್ದಾರೆ ಹಾಗಾಗಿ ಇವೆರಡೂ ವಿಷಯವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪತ್ನಿ ಸಮೇತ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟು ನಾಡದೇವಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು ಒಟ್ಟು ಎಂಟು ದಿನದಲ್ಲಿ ನೂರ ಇಪ್ಪತ್ತೆಂಟು ಕಿಲೋಮೀಟರ್ ಪಾದಯಾತ್ರೆ ನಡೆಸೋಕೆ ಯೋಜಿಸಲಾಗಿದೆ ಆಗಸ್ಟ್ ಹತ್ತರಂದು ಮೈಸೂರಿನಲ್ಲಿ ಸಮಾರೋಪ ಸಮಾರಂಭ ಆಯೋಜಿಸಲಾಗಿದೆ ಪಾದಯಾತ್ರೆ ಸಾಗಿದ ಕಡೆಯಲ್ಲೆಲ್ಲ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಅದ್ದೂರಿ ಸ್ವಾಗತ ಸಿಕ್ತು ಪಟಾಕಿ ಸಿಡಿಸಿ ಹೂವಿನ ಹಾರ ಹಾಕಿ ಸ್ವಾಗತ ಕೋರಲಾಯಿತು ಮೊದಲ ದಿನವಾದ ಇಂದು ದೋಸ್ತಿ ಮೈಸೂರು ಚೊರುಗೆ ಉತ್ತಮ ಸ್ಪಂದನೆ ಸಿಕ್ಕಿದೆ ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ ಕೆಲಾಗಿ ಪಾದಯಾತ್ರೆ ಸಕ್ಸೆಸ್ ಆಗ್ಬೇಕು ಅಂತ ಹೇಳಿದ್ರೆ ಬಿಜೆಪಿ ಜೆಡಿಎಸ್ ಜೆಡಿಎಸ್ನವರು ಸಮನ್ವಯತೆ ಕಾಯ್ದುಕೊಂಡು ಡೇ ಒನ್ ಇಂದ ಎಂಟು ತನಕ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ರೈಟ್ ಒಂದು ಅಪ್ಡೇಟ್ ಇದೆ ನೋಡೋಣ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೋಸ್ತಿ ಮೂಡಾ ಅಸ್ತ್ರದ ಪ್ರಯೋಗವನ್ನ ಭರ್ಜರಿಯಾಗೆ ಮಾಡ್ತಾ ಇದೆ ಬಿಡದಿಗೆ ಬಿಜೆಪಿ ಹಾಗೂ ಜೆಡಿಎಸ್ನ ಜಂಟಿ ಪಾದಯಾತ್ರೆ ಎಂಟ್ರಿ ಿದೆ ಕೆಂಗೇರಿ ತು ಇಲ್ಲಿ ಇದ್ದಿತ್ತು ಅವರ ರೂಟ್ ಮ್ಯಾಪ್ ಅಲ್ಲಿ ನಾಲ್ಕರಿಂದ ಐದು ಕಿಲೋಮೀಟರ್ ವರೆಗೂ ಸಾಗಿ ಇಂದಿನ ಪಾದಯಾತ್ರೆಯನ್ನ ಅಂತಿಮಗೊಳಿಸಲಿದ್ದಾರೆ ಅವನ ಇನ್ನೊಂದು ಇಂಟ್ರೆಸ್ಟಿಂಗ್ ಡೀಟೇಲ್ ನೋಡಿ ಪಾದಯಾತ್ರೆಯಲ್ಲಿ ಪ್ರೀತಮ್ ಗೌಡ ಕೂಡ ಭಾಗಿಯಾಗಿದ್ದಾರೆ ಇವ್ರು ಆಗಬಾರ್ದು ಅವರ ನೇತೃತ್ವ ಇರಬಾರ್ದು ಅಂತ ಹೇಳಿ ಕುಮಾರಸ್ವಾಮಿ ಅವರು ಒಂದು ಷರತ್ತನ್ನು ಹಾಕಿದ್ರು ಅನ್ನೋದು ರಾಜಕೀಯದಲ್ಲಿ ಕೇಳ್ಬರ್ತಾ ಇದ್ದಂತಹ ಗುಸುಗುಸು ಆ ಶರತ್ತಿಗೆ ಒಪ್ಪಿಕೊಂಡ ನಂತರನೇ ಅಲ್ಲೆಲ್ಲವೂ ಸರಿ ಹೋಗಿದ್ದು ಅಂತೆಲ್ಲ ಮಾತಿತ್ತು ಬಟ್ ಇಂಟ್ರೆಸ್ಟಿಂಗ್ಲಿ ಪ್ರೀತಮ್ ಗೌಡರ ಎಂಟ್ರಿ ಕೂಡ ಪಾದಯಾತ್ರೆಯಲ್ಲಿ ಆಗಿದೆ ಡೀಟೇಲ್ಸ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುಖೇಶ್ ಸುಖೇಶ್ ಡೇವನ್ ಪಾದಯಾತ್ರೆಯ ಅಜೆಂಡಾ ಆಲ್ಮೋಸ್ಟ್ ಸಕ್ಸಸ್ ಆಗಿದೆ ಅಂತ ಅನಿಸ್ತಾ ಇದೆ ಬಿಜೆಪಿ ಜೆಡಿಎಸ್ ಆಮೇಲೆ ಜೆಡಿಎಸ್ನ ಹಲವು ನಾಯಕರ ಉಪಸ್ಥಿತಿ ಅನುಪಸ್ಥಿತಿ ಬಗ್ಗೆ ಏನೇನು ಮಾಹಿತಿ ಇದೆ ಹಾಗೂ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಒಟ್ಟಾಗಿ ಹೆಜ್ಜೆ ಹಾಕಿದ್ದು ಎಷ್ಟು ಮಟ್ಟಿಗೆ ಕಂಡು ಬಂತು ಅಂತ ಬಿಕಾಸ್ ಅವರ ಸಮನ್ವಯತೆ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಅಂತ ಮಮತಾ ಇನ್ನು ಕನಿಷ್ಠ ನಾಲ್ಕು ಕಿಲೋಮೀಟರ್ಗಳ ಪಾದಯಾತ್ರೆ ಬಾಕಿ ಇದೆ ಬಹುತೇಕ ಇನ್ನೊಂದು ಒಂದೂವರೆ ಎರಡು ಗಂಟೆಯಲ್ಲಿ ಮೊದಲ ದಿನದ ಪಾದಯಾತ್ರೆ ಮುಕ್ತಾಯ ಆಗಬಹುದು ಆದರೆ ಒಂದು ರೀತಿಯಲ್ಲಿ ಇದು ಜೆಡಿಎಸ್ ಬೆಲ್ಟ್ ಕೂಡ ಹೌದು ಅಂದ್ರೆ ಈಗ ಹಾದು ಹೋಗ್ತಿರುವಂಥ ಮಾರ್ಗ ಅದು ಮಾಗಡಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಿಡದಿ ಇರಬಹುದು ಮುಂದೆ ರಾಮನಗರ ಹೀಗೆ ಆಸ್ಟ್ರೆಚ್ ಅಲ್ಲಿ ಬರ್ತಾ ಇರುತ್ತದು ಹಾಗಾಗಿ ಜೆಡಿಎಸ್ ಮತ್ತು ಬಿಜೆಪಿ ಎರಡು ಕಡೆಯಲ್ಲೂ ಕೂಡ ಒಂದು ರೀತಿ ಯಾಕಂದ್ರೆ ಬಿಜೆಪಿ ನಾಯಕರಿಗೆ ತಾವೇ ಘೋಷಣೆ ಮಾಡಿದ ಪಾದಯಾತ್ರೆ ಆಗಿದ್ದರಿಂದ ಕಾರ್ಯಕರ್ತರಿಗೆ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಳ್ಳುವಂತ ಒಂದು ರೀತಿಯ ಜೋಶ್ ಆದ್ರೆ ಜೆಡಿಎಸ್ ಕಾರ್ಯಕರ್ತರಿಗೆ ತಮ್ಮ ಒಂದು ಪ್ರಾಬ ಪ್ರಾಬಲ್ಯ ಇರುವಂತಹ ಮಾರ್ಗದಲ್ಲಿ ಹೋಗ್ತಾ ಇರುವಂತಹ ಪಾದಯಾತ್ರೆಯಿಂದ ತಮ್ಮ ಶಕ್ತಿಯನ್ನು ಪ್ರದರ್ಶಿಸುವಂತಹ ಇದೆ ಅಂತ ಕಾಣಿಸ್ತಾ ಇದೆ ಪ್ರಮುಖವಾಗಿ ಬೆಳಿಗ್ಗೆ ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರು ಬಂದು ಉದ್ಘಾಟನೆ ಭಾಗವಹಿಸಿ ಹೋದ ನಂತರದಲ್ಲಿ ಯಡಿಯೂರಪ್ಪನವರು ಕೆಲವು ಕಡೆ ಬಂದು ಆ ನಂತರ ಆದರೆ ಆದ್ರೆ ವಿಜೇಂದ್ರ ಒಂದು ಕಡೆ ಬಿಜೆಪಿಯಿಂದ ಜೆಡಿಎಸ್ನಿಂದ ನಿಖಿಲ್ ಕುಮಾರಸ್ವಾಮಿ ಅವರು ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರ ಜೊತೆಗೆ ಹೆಜ್ಜೆ ಆಗ್ತಿರುವಂಥದ್ದು ಕಾಣಿಸ್ತಾ ಇದೆ ಹೆಚ್ಚಾಗಿ ವಿಜೇಂದ್ರ ಅವರು ಸಾಕಷ್ಟು ಜೋಶಲ್ಲಿ ಬೆಳಗ್ಗೆಯಿಂದಲೂ ಕೂಡ ನಡೀತಾ ಇರುವಂಥದ್ದು ಕಾಣಿಸ್ತಾ ಇದೆ ಹಾಗಾಗಿ ಇಬ್ಬರಿಗೂ ಕೂಡ ಇದು ಒಂದು ಕಡೆ ಸಮನ್ವಯತೆಯನ್ನು ಸಾಧಿಸಿಕೊಳ್ಳುವಂಥದ್ದು ಮತ್ತೊಂದು ಕಡೆ ತಮ್ಮ ತಮ್ಮ ಶಕ್ತಿಯನ್ನು ಉಳಿಸಿಕೊಳ್ಳುವಂಥದ್ದು ಮತ್ತೊಂದು ಕಡೆ ತಮ್ಮ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವಂತದ್ದು ಹೀಗೆ ಜೊತೆ ಜೊತೆಯಾಗಿ ಬಿಜೆಪಿ ಮತ್ತು ಜೆಡಿಎಸ್ ನ ಕಾರ್ಯಕರ್ತರು ಮತ್ತು ನಾಯಕರುಗಳು ಪಾದಯಾತ್ರೆಯನ್ನು ಹೆಜ್ಜೆ ಆಗ್ತಿರುವಂಥದ್ದು ಮೊದಲ ದಿನದ ಹದಿನಾರು ನ ಪಾದಯಾತ್ರೆಯಲ್ಲಿ ಇನ್ನು ನಾಲ್ಕು ಕಿಲೋಮೀಟರ್ ಪಾದಯಾತ್ರೆ ಉಳಿದಂತೆ ಕಾಣಿಸ್ತಾ ಇದೆ ಇನ್ನು ಒಂದೂವರೆ ಎರಡು ಗಂಟೆ ಒಳಗಾಗಿ ಅದು ಮುಕ್ತಾಯ ಮಾಡುವಂತ ಸಾಧ್ಯತೆ ಇದೆ ಮಮತಾ ಆಲ್ ರೈಟ್ ಧನ್ಯವಾದ ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ